ಯೂಟ್ಯೂಬ್ ಚಾನಲ್ ಕುಸಕುಳಿ. ಸೊ ಸಾಕಷ್ಟು ದಿನಗಳಾದ್ಮೇಲೆ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಅಟ್ ದಿ ಸೇಮ್ ಟೈಮ್ ಇದು ನನ್ನ ವರ್ಷದ ಮೊದಲನೇ ಬ್ಲಾಗ್. ಸೊ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಂಡ್ ಅದಕ್ಕೂ ಮುಂಚೆ ಒಂದ್ ನಿಮಿಷ, ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡಿ. ಅಟ್ ದಿ ಸೇಮ್ ಟೈಮ್ ಸಾಕಷ್ಟು ಬ್ಲಾಗ್ ಲೈನ್ ಅಪ್ ಆಗಿದೆ. ನಾನು ಸಾಕಷ್ಟು ತಿಂಗಳಾದ್ಮೇಲೆ ನನ್ನ ಬೆಸ್ಟ್ ಬೆಸ್ಟ್ ಫ್ರೆಂಡ್ ನಾನು ಮೀಟ್ ಮಾಡಿದೆ. ಅಂಡ್ ಸೊ ಅದ್ರ ರಿಲೇಟೆಡ್ ಬ್ಲಾಗ್ ಆಗಿರ್ಬೋದು, ಅಂಡ್ ನನ್ನ ಡಿಸೆಂಬರ್ ಕ್ರಿಸ್ಮಸ್ ಹಾಲಿಡೇಸ್ ಅಲ್ಲಿ ಏನ್ ಮಾಡಿದೆ ಅನ್ನೋ ಬ್ಲಾಗ್ ಆಗಿರ್ಬೋದು, ಅಂಡ್ ಎನ್ಸಿಸಿ ಪಾರ್ಟ್ ಟು ಬ್ಲಾಗ್ ಬಾಕಿ ಇದೆ. ಸೊ ಸಾಕಷ್ಟು ಬ್ಲಾಗ್ಸ್ ಹೀಗೆ ಲೈನ್ ಅಪ್ ಆಗಿದೆ. ಸೊ ಅದೆಲ್ಲ ನೀವು ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಆಗಿರ್ಬೇಕಲ್ವಾ. ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದ್ ಮರಿಬೇಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತು ಬಂದು ಜಾನ್ ಫಸ್ಟ್, ದ ಟೈಮ್ ಇಸ್ ಅರೌಂಡ್ 5:45. ಇಷ್ಟೊತ್ತು ನಮ್ಮ ಚಿಕ್ಕಮ್ಮ ಮನೆಯಲ್ಲೇ ಇದ್ದೆ. ಸೊ ಎಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಸೊ ಆಸ್ ಯೂಶುವಲ್ ನಾನು ಯಾವಾಗಲೂ ಹೇಳೋ ಹಾಗೆ, ನಮ್ಮ ಫೆಸ್ಟಿವಲ್ಸ್ ಏನೇ ಇದ್ರಿ, ಏನೇ ಸೆಲೆಬ್ರೇಷನ್ ಇರಲಿ, ನಾವೆಲ್ಲ ಫ್ಯಾಮಿಲಿ ಒಟ್ಟಾಗಿ ಸೇರ್ ಮಾಡ್ತೀವಿ. ನಾವು ಅಮ್ಮ ಆಮೇಲಿಂದ ಬರ್ತಾರಂತೆ. ಅವ್ ನಂಬ್ಕೊಂಡು ಕುತ್ಕೊಂಡಿದ್ಯಲ್ಲ ನೀನು. ಅಂಡ್ ಅನ್ಫಾರ್ಚುನೇಟ್ಲಿ ಈ ಸತಿ ನಮ್ ಇನ್ನೊಬ್ರು ಚಿಕ್ಕಮ್ಮ ಬರಕ್ ಆಗ್ಲಿಲ್ಲ. ಬಟ್ ದೆನ್ ಇಲ್ಲೇನೋ ಚಿಕ್ಕಮ್ಮನ ಜೊತೆ ಹೋಗಿ ಅವ್ರ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬಂದ್ವಿ. ಅಂಡ್ ಟು ಬಿ ಆನೆಸ್ಟ್, ನಾ ನ್ಯೂ ಇಯರ್ ಅಂತೂ ಸೆಲೆಬ್ರೇಟ್ ಮಾಡೋದು, ಯೂಶ್ವಲಾಗಿ ಯುಗಾದಿ ಹಬ್ಬ ಹೊಸ ವರ್ಷ ಅಂತ ಅನ್ಕೊಂಡು ಸೆಲೆಬ್ರೇಟ್ ಮಾಡೋದು. ಸೊ ಈ ವರ್ಷ ಅಂಡ್ ನನಗೆ ಸ್ಕೂಲಲ್ಲಿ ಇರ್ಬೇಕಾದ್ರೆ ಯಾವಾಗೂ ಜಾನ್ ಫಸ್ಟ್ ರಜೆ ಸಿಗ್ತಾನೆ ಇರಲ್ಲ, ಜಾನ್ ಫಸ್ಟ್ ಅಂತ ನಮ್ಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಿತ್ತು. ಆ ಒಂದು ರೀಸನ್ಗೂ ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ. ಅಂಡ್ ಈ ವರ್ಷ ವೀಕೆಂಡ್ ಅಲ್ಲಿ ಬಂದಿದೆ, ಸೊ ಸ್ವಲ್ಪ ಚಿಲ್ ಮಾಡೋಣ ಅಂತ ಮಾಡಿದ್ವಿ. ಅಂಡ್ ಅಟ್ ದಿ ಸೇಮ್ ಟೈಮ್ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ನಮ್ಮ ಚಿಕ್ಕಮ್ಮ ಮನೆಗೆ ಹೋದೆ. ಸೊ ಅಲ್ಲಿ ನಮ್ಮ ಚಿಕ್ಕಮ್ಮ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು. ಸೊ ನಾನು ಹೋಗಿದ ತಕ್ಷಣನೂ ತಿಂಡಿ ತಿಂದ್ಬಿಟ್ಟೆ. ಸೊ ನಮ್ಮ ಚಿಕ್ಕಮ್ಮ ಸೂಪರ್ ಆಗಿ ಪನ್ನೀರ್ ದಮ್ ಬಿರಿಯಾನಿ, ವೆಜ್ ಬಿರಿಯಾನಿ ಫಸ್ಟ್ ಟ್ರೈ ಸೂಪರ್ ಆಗಿತ್ತು. ಅಂಡ್ ಅಲ್ಲಿ ಕೂಡ ತಿಂದ ಕೂಡ ಹೇಳಿದೆ. ಅಂಡ್ ಈ ವಿಡಿಯೋ ನೋಡ್ತಾ ಇದ್ರಂತ ಗೊತ್ತು ಚಿಕ್ಕಮ್ಮ. ಸೊ ಸೂಪರ್ ಆಗಿತ್ತು. ನೀನು ತಿಂದ ಎಲ್ಲ ಟ್ರೈ ಮಾಡಕ ಬಾಯಲ್ಲಿ ನೀರು ಸುಸ್ಬೇಡ. ಅಂಡ್ ತಿಂದಾದ್ಮೇಲೆ ಏನಾಯ್ತು, ನನ್ನ ತಮ್ಮ ಯೂಶುವಲ್ ಆಗಿ ಅವನ ಸ್ಕೂಲ್ ಸ್ಟೋರೀಸ್ ಅಂಡ್ ಸೈನ್ಸ್ ರಿಲೇಟೆಡ್, ಅವ್ನಿಗೆ ಸೈನ್ಸ್ ಅಂದ್ರೆ ಸಿಕ್ಕಾಬಡೆ ಹುಚ್ಚು, ರಿಸರ್ಚ್ ಮಾಡ್ತಾನೇ ಇರ್ತಾನೆ ಗೂಗಲಲ್ಲಿ ಓದ್ತಾನೆ. ಅಂಡ್ ಅದರಿಂದ ನಾನು ಸಾಕಷ್ಟು ಬಯಸ್ಕೊತಾ ಇರ್ತೀನಿ ನಮ್ಮ ಮಮ್ಮಿ ಕಾಲಿಗೆ. ನೋಡು ಚಿಕ್ಕ ಹುಡುಗ ಎಷ್ಟೊಂದು ಓದ್ತಾನೆ, ನೀನು ಅಷ್ಟು ಓದಲ್ಲ ಅಂತ. ಸೈನ್ಸ್ ಸ್ಟೂಡೆಂಟ್ ಆಗಿ ನೀನು ಓದ್ತಾ ಇಲ್ಲ ಅಂತ. ಸೊ ಅವನೇನು ಕೈಪರ್ ಬೆಲ್ಟ್, ಆಸ್ಟ್ರಾಯ್ಡ್ ಬೆಲ್ಟ್, ಪ್ಲಾನೆಟ್ಸ್, ಅದು ಇದು ಸ್ಪೇಸ್ ಅಂತ ಏನೇನೋ ಹೇಳ್ತಾ ಇದ್ದ. ಬಟ್ ನನ್ನ ತಲೆಗೆ ಅಷ್ಟರಲ್ಲೇ ಹೋಯಿತು. ಅಂಡ್ ನನ್ನ ತಮ್ಮ ಚಿಕ್ಕವನು ಕೂಡ ಸಿಕ್ಕಾಬಡೆ ತೀಟ ಎಲ್ಲ ಮಾಡ್ತಾ ಇದ್ದ. ಎಸ್. ಸೊ ಅದಾದ್ಮೇಲೆ ಕೇಕ್ ಕಟ್ ಮಾಡಿದ್ವಿ. ನಮ್ಮಮ್ಮ, ಅಮ್ಮಮ್ಮ, ನನ್ನ ಅಕ್ಕ ಎಲ್ಲರೂ ಬಂದರು, ಕೇಕ್ ಕಟ್ ಮಾಡಿದ್ವಿ, ತಿಂದ್ವಿ. ಆ್ಯಂಡ್ ಕೇಕ್ ಕೂಡ ಸೂಪರ್ ಆಗಿತ್ತು. ಸೊ ಅದಾದ್ಮೇಲೆ ಆ್ಯಸ್ ಯೂಶುವಲ್ ಹರಟೆ ಹೊಡೆದ್ವಿ, ಮಜಾ ಮಾಡಿದ್ವಿ, ಸಿಕ್ಕಾಬಿಡೆ ಮಾತಾಡಿದ್ವಿ. ಪ್ರಾಬ್ಲಿ ನಿಮ್ಗೆ ಈ ವ್ಲಾಗಲ್ಲಿ ನಾನು ಅಷ್ಟಾಗಿ ತೋರ್ಸೋಕ್ಕಾಗಿಲ್ಲ, ದೃಷ್ಟಿ ಬೀಳತ್ತಲ್ವ ಸ್ವಲ್ಪ ಅದಕ್ಕೆ. ಸೊ ಅದು ಅಷ್ಟಾಗಿ ನಾನು ರೆಕಾರ್ಡ್ ಕೂಡ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅಷ್ಟು ಮುಳುಗೋಗ್ಬಿಟ್ಟಿದೆ ಎಂಜಾಯ್ ಮಾಡೋದ್ರಲ್ಲಿ. ಮೂವಿ ನೋಡಿದ್ವಿ, ಅಷ್ಟು ಮುಳುಗೋಗಿದ್ದರಿಂದ ನನಗೆ ಅಷ್ಟಾಗೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಮರ್ತೋಗ್ಬಿಟ್ಟಿದ್ದು ಇನ್ಫ್ಯಾಕ್ಟ್ ಆ್ಯಕ್ಚುಲಿ. ಬಟ್ ದೆನ್ ನನ್ನ ಈ ವರ್ಷದ ಹೊಸ ವರ್ಷದ ವ್ಲಾಗ್ ಬಂದು ಫಸ್ಟ್ ವ್ಲಾಗ್ ನ್ಯೂ ಇಯರ್ ರಿಲೇಟೆಡೇ ಇರಲಿ ಅಂತ ಆಮೇಲೆ ಅನಿಸ್ತು. ಬಟ್ ದೆನ್ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಸಾರಿ ಫಾರ್ ದಟ್. ಹ್ಯಾಪಿ ನ್ಯೂ ಇಯರ್. ಸ್ವಲ್ಪ ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ ಸಾಕಾಗಿಲ್ಲ ಅಂತ, ಬಿಕಾಸ್ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನಾನು ಎಂಜಾಯ್ ಮಾಡಿದ್ರೆ ಅಷ್ಟು ಮುಳುಗೋಗ್ಬಿಟ್ಟಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ವಿಡಿಯೋ ಐ ಆಮ್ ಡೆಫಿನೆಟ್ಲಿ ಶೋರ್ ಯು ಲೈಕ್ ಇಟ್. ಸೊ ಯಸ್, ಲೆಟ್ಸ್ ಎಂಡ್ ದಿ ವ್ಲಾಗ್. ಸೊ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡಿ. ಸಿ ಯು ಆಲ್, ಟೇಕ್ ಕೇರ್, ಬೈ ಬೈ, ಲವ್ ಯು. ಅಂಡ್ ಅಟ್ ಸೇಮ್ ಟೈಮ್ ಲೈಕ್, ಶೇರ್, ಕಮೆಂಟ್ ಮಾಡೋದ್ ಮರಿಬೇಡಿ. ನಿಮ್ಮ ನ್ಯೂ ಇಯರ್ ಹೇಗಿತ್ತು? ನ್ಯೂ ಇಯರ್ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ರ? ಅದರಲ್ಲೂ ಈ ಸತಿ ಅಂತೂ ವೀಕೆಂಡ್ ಅಲ್ಲಿ ಬಂದ್ಬಿಟ್ಟಿತ್ತು ನ್ಯೂ ಇಯರ್. ಸೊ ಹೇಗಿತ್ತು ನಿಮ್ಮ ನ್ಯೂ ಇಯರ್ ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.